ನಾನಿವತ್ತು ನಿಮ್ಗೆ ಕೆಲವು ಯೂಸ್ಫುಲ್ ಆಗುವಂತ ಕಿಚನ್ ಟಿಪ್ ನ ತೋರಿಸಬೇಕು ಅನ್ಕೊಂಡಿದ್ದೀನಿ. ಸೊ ಬನ್ನಿ ಆ ಟಿಪ್ಸ್ ಏನು ಅಂತ ನೋಡೋಣ. ಟಿಪ್ ನಂಬರ್ 1, ಮನೇಲಿ ಜಾಸ್ತಿ ಗೋಡಂಬಿ ಇದ್ದಾಗ ಅದಕ್ಕೆ ಹುಳ ಹಿಡಿದು ಬಿಡತ್ತೆ. ಹುಳ ಹಿಡಿದಿರೋಂತ ಗೋಡಂಬಿನ ತಿನ್ಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಆದ್ರೆ ಹುಳ ಹಿಡಿಬಾರ್ದು ಅಂದ್ರೆ ಈ ಟಿಪ್ ನ ಫಾಲೋ ಮಾಡಿ. ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಈ ರೀತಿ ಗೋಡಂಬಿನ ಹಾಕೊಳ್ಳಿ. ನೀವು ಗೋಡಂಬಿ ಅಲ್ಲದೆ ಬಾದಾಮಿ ಅಥವಾ ಪಿಸ್ತಾ ಕೂಡ ಹಾಕೋಬಹುದು. ಮುಚ್ಚುಳನ ಮುಚ್ಚಿಟ್ಬಿಟ್ಟು ಫ್ರಿಜ್ ನಲ್ಲಿ ಇಟ್ಕೊಂಡ್ರೆ ಹುಳ ಹಿಡಿಯೋ ಚಾನ್ಸೇ ಇರೋದಿಲ್ಲ. ಈ ರೀತಿ ಫ್ರಿಜ್ ನಲ್ಲಿ ಇಡೋದ್ರಿಂದ ಬಹಳಷ್ಟು ದಿನ ಇಟ್ಕೋಬಹುದು. ನೀವು ಇದೇ ರೀತಿಯಾಗಿ ಬಾದಾಮ್ ಪಿಸ್ತಾನು ಕೂಡ ಈ ರೀತಿ ಸ್ಟೋರ್ ಮಾಡ್ಕೋಬಹುದು. ಟಿಪ್ ನಂಬರ್ 2, ತೊಗರಿ ಬೇಳೆ ತಂದಾಗ ಹುಳ ಹಿಡಿದು ಬಿಡತ್ತೆ. ಆದ್ರೆ ಅದಕ್ಕೆ ಹುಳ ಹಿಡಿಬಾರ್ದು ಅಂದ್ರೆ ಈ ಟಿಪ್ ನ ಫಾಲೋ ಮಾಡಿ. ಒಂದು ಡಬ್ಬಿಯಲ್ಲಿ ಈ ರೀತಿ ತೊಗರಿ ಬೇಳೆನ ಹಾಕಿಟ್ಬಿಟ್ಟು ಇದ್ರೊಳಗಡೆ ಒಂದೆರಡು ಒಣಗಿದ ಮೆಣಸಿನಕಾಯಿನ ಈ ರೀತಿಯಾಗಿ ಹಾಕಿಡ್ಬೇಕು. ಅಥವಾ ನೀವು ಒಣಗಿದ ಮೆಣಸಿನಕಾಯಿ ಬದಲಾಗಿ ಬಿರಿಯಾನಿ ಎಲೆ ಕೂಡ ಹಾಕಬಹುದು. ನೋಡಿ, ಈ ರೀತಿ ಹಾಕ್ಬಿಟ್ಟು ಇದ್ರ ಮೇಲೆ ಒಂದು ಮುಚ್ಚುಳನ ಮುಚ್ಚಿಡಿ. ಹೀಗೆ ಮಾಡೋದ್ರಿಂದ ಹುಳ ಹಿಡಿಯೋದಿಲ್ಲ. ಈ ರೀತಿಯಾಗಿ ಹಾಕಿಟ್ಕೊಂಡ್ರೆ ನೀವು ಎಷ್ಟು ತಿಂಗಳು ಬೇಕಾದ್ರೂ ಕೂಡ ಉಪಯೋಗಿಸ್ಕೋಬಹುದು. ಟಿಪ್ ನಂಬರ್ 3, ಮನೇಲಿ ಯಾವ್ದಾದ್ರು ಸ್ವೀಟ್ ಮಾಡ್ಲಿಕ್ಕೆ ಈ ರೀತಿ ಪಾಕ ಮಾಡ್ಕೊಳ್ಳುವಾಗ ಪಾಕ ಗಟ್ಟಿ ಆಗುತ್ತೆ. ಆದ್ರೆ ಪಾಕ ಗಟ್ಟಿ ಆಗ್ಬಾರ್ದು ಅಂದ್ರೆ ಈ ಟಿಪ್ ನ ಫಾಲೋ ಮಾಡಿ. ಸಕ್ಕರೆ ಕರಗದ ಮೇಲೆ ಅದಕ್ಕೆ 1 ಟೀಸ್ಪೂನ್ ಅಷ್ಟು ನಿಂಬೆ ರಸನ ಹಾಕಿದ್ರೆ ಪಾಕ ಈ ರೀತಿ ನೀರಾಗಿ ಇರತ್ತೆ, ಗಟ್ಟಿ ಆಗೋದೇ ಇಲ್ಲ. ಟಿಪ್ ನಂಬರ್ 4, ಮನೇಲಿ ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಯಾವುದೇ ಹಿಟ್ಟಾಗ್ಲಿ ಹುಳ ಹಿಡಿದು ಬಿಡತ್ತೆ. ಆ ರೀತಿ ಹುಳ ಹಿಡಿಬಾರ್ದು ಅಂದ್ರೆ ಈ ಟಿಪ್ ನ ಫಾಲೋ ಮಾಡಿ. ಹಿಟ್ ಹಾಕಿರೋ ಡಬ್ಬಿಯಲ್ಲಿ ಒಂದೆರಡು ಪಲಾವ್ ಎಲೆನ ಈ ರೀತಿ ಒಳಗೆ ಹಾಕಿಟ್ರೆ ಹುಳ ಹಿಡಿಯೋ ಚಾನ್ಸ್ ಇರೋದಿಲ್ಲ. ಹಾಗೆ ಹಿಟ್ಟೆಲ್ಲ ಖಾಲಿ ಆದ್ಮೇಲೆ ಡಬ್ಬಿನ ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಒರೆಸಿ ಹಿಟ್ಟನ್ನ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಇವಾಗ ಇದ್ರ ಮೇಲೆ ಟೈಟ್ ಆಗಿರುವಂತ ಮುಚ್ಚುಳನ ಮುಚ್ಚಿಡಿ. ಹೀಗೆ ಮಾಡೋದ್ರಿಂದ ಹುಳ ಹಿಡಿಯೋ ಚಾನ್ಸ್ ಇರೋದಿಲ್ಲ. ಟಿಪ್ ನಂಬರ್ 5, ಕೆಲವೊಂದ್ಸಲ ಕರ್ಬೇವಿನ ಸೊಪ್ಪು ಜಾಸ್ತಿ ತಂದ್ಬಿಡ್ತೀವಿ. ಆದ್ರೆ ಅದನ್ನ ಬಹಳಷ್ಟು ದಿನ ಇಟ್ಕೊಂಡು ಉಪಯೋಗಿಸಕ್ಕೆ ಆಗೋದಿಲ್ಲ, ಕಪ್ಪಾಗಿ ಹೋಗ್ಬಿಡತ್ತೆ. ಆದ್ರೆ ಈ ಟಿಪ್ ನ ಫಾಲೋ ಮಾಡಿದ್ರೆ ಇನ್ನಷ್ಟು ದಿನ ಹೆಚ್ಚಾಗಿ ಉಪಯೋಗಿಸಬಹುದು. ಒಂದು ಏರ್ ಟೈಟ್ ಕಂಟೈನರ್ ನ ತಗೊಳ್ಳಿ. ಇವಾಗ ಇದ್ರಲ್ಲಿ ಈ ಕರ್ಬೇ ಎಲೆನೆಲ್ಲ ಚೆನ್ನಾಗಿ ಬಿಡಿಸ್ಬಿಟ್ಟು ಡಬ್ಬಿಯಲ್ಲಿ ಹಾಕೋಬೇಕು. ಈ ಕರ್ಬೇ ಸೊಪ್ಪನ್ನ ನೀವು ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಡ್ರೈನ್ ಮಾಡ್ಕೊಂಡು ಕೂಡ ಹಾಕೋಬಹುದು. ಅಥವಾ ಡೈರೆಕ್ಟ್ ಆಗಿ ಕರ್ಬೇ ಎಲೆನ ಬಿಡಿಸ್ಬಿಟ್ಟು ಕೂಡ ಹಾಕಿಟ್ಕೋಬಹುದು. ನೀವು ಯಾವಾಗ ಬೇಕೋ ಅವಾಗ ತೊಳೆದ್ಬಿಟ್ಟು ಹಾಕೊಂಡ್ರೆ ನಡೆಯುತ್ತೆ. ಈಗ ಇದ್ರ ಮೇಲೆ ಮುಚ್ಚುಳನ ಮುಚ್ಚಿಟ್ಬಿಟ್ಟು ಫ್ರಿಜ್ ನಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಅವಾಗ ಉಪಯೋಗಿಸ್ಕೋಬಹುದು. ಟಿಪ್ ನಂಬರ್ 6, ಮನೇಲಿರೋ ಜಾರ್ ಬ್ಲೇಡ್ ಗಳು ಮಂಡಾಗಿ ಹೋಗ್ಬಿಡತ್ತೆ. ಆ ರೀತಿ ಮಂಡಾದಾಗ ಈ ಟಿಪ್ ನ ಫಾಲೋ ಮಾಡಿ. ಈ ಜಾರ್ಗೆ ಒಂದು ಅರ್ಧ ಕಪ್ ನಷ್ಟು ಕಲ್ಲುಪ್ಪು ಅಥವಾ ನಿಮ್ಮ ಮನೆಯಲ್ಲಿ ಯಾವ್ದು ಉಪಯೋಗಿಸ್ತೀರ ಆ ಉಪ್ಪನ್ನ ಹಾಕ್ಬಿಟ್ಟು ಒಂದು 30 ಸೆಕೆಂಡ್ಸ್ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಹೀಗೆ ತಿಂಗಳಿಗೆ ಒಂದು ಸಲ ಮಾಡೋದ್ರಿಂದ ಬ್ಲೇಡ್ ಗಳು ಮಂಡಾಗೋದಿಲ್ಲ. ಟಿಪ್ ನಂಬರ್ 7, ಪೂರಿ ಮಾಡುವಾಗ ಕೆಲವರಿಗೆ ಪೂರಿ ಚೆನ್ನಾಗಿ ಉಬ್ಬೋದಿಲ್ಲ. ಆದ್ರೆ ಈ ಟಿಪ್ ನ ಫಾಲೋ ಮಾಡಿದ್ರೆ ಎಲ್ಲ ಪೂರಿ ಕೂಡ ಚೆನ್ನಾಗಿ ಪಫ್ ಆಗತ್ತೆ. ನೀವು ಪೂರಿಗೆ ಹಿಟ್ಟು ಕಲಸುವಾಗ 1 ಕಪ್ ಹಿಟ್ಟಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆನ ಹಾಕಿ ಕಲಸಿದ್ರೆ ಎಲ್ಲಾ ಪೂರಿಗಳು ಈ ರೀತಿ ಚೆನ್ನಾಗಿ ಪಫ್ ಆಗಿ ಬರುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಟಿಪ್ ನಂಬರ್ 8, ಸಕ್ಕರೆ ಡಬ್ಬಿಗೆ ಇರುವೆ ಹಿಡಿಬಾರ್ದು ಅಂದ್ರೆ ಈ ಟಿಪ್ ನ ಫಾಲೋ ಮಾಡಿ. ಸಕ್ಕರೆ ಡಬ್ಬಿಯಲ್ಲಿ ಒಂದು 4 ಲವಂಗನ ಹಾಕ್ಬಿಟ್ಟು ಮುಚ್ಚುಳ ಮುಚ್ಚಿಡಿ. ಇರುವೆಗಳು ಸಕ್ಕರೆ ಡಬ್ಬಿ ಹತ್ರ ಕೂಡ ಬರೋದಿಲ್ಲ. ಟಿಪ್ ನಂಬರ್ 9, ಮನೆಯಲ್ಲಿ ಜಾಸ್ತಿ ಅಡಿಗೆ ಮಾಡಿದಾಗ ಮನೆ ಎಲ್ಲ ಒಂಥರ ಸ್ಮೆಲ್ ಬರ್ತಾ ಇರತ್ತೆ. ಆ ಸ್ಮೆಲ್ ನ ಹೇಗೆ ಹೋಗ್ಲಾಡಿಸಬೇಕು ಅಂದ್ರೆ ಈ ಟಿಪ್ ನ ಫಾಲೋ ಮಾಡಿ. ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನಷ್ಟು ನೀರ್ನ ಹಾಕಿ ಒಂದು ನಿಂಬೆ ಹಣ್ಣನ್ನ ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ಟು 10 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಕುದಿಸಿ. ಹೀಗೆ ಮಾಡೋದ್ರಿಂದ ವಾಸನೆ ಎಲ್ಲ ಹೋಗಿ ಮನೆ ಎಲ್ಲ ಫ್ರೆಶ್ ಆಗಿರುತ್ತೆ. ಟಿಪ್ ನಂಬರ್ 10, ನೀವು ಪಾಸ್ತಾ ಮಾಡುವಾಗ ಪಾಸ್ತಾ ಒಂದಕ್ಕೆ ಒಂದು ಅಂಟ್ಕೋಬಾರ್ದು ಅಂತ ಹೇಳಿದ್ರೆ ಈ ಟಿಪ್ ನ ಫಾಲೋ ಮಾಡಿ. ಚೆನ್ನಾಗಿ ನೀರ್ ಕುದಿಯುವಾಗ ಪಾಸ್ತಾ ಹಾಕಿ ಹಾಗೆ ಅದಕ್ಕೆ 1 ಟೀಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಕುದಿಸಿದ್ರೆ ಪಾಸ್ತಾ ಬಿಡಿ ಬಿಡಿಯಾಗಿ ಇರುತ್ತೆ. ಹಾಗೆ ಪಾಸ್ತಾ ಚೆನ್ನಾಗಿ ಬೇಯಿಸಿಕೊಂಡ ನಂತರ ಅದರಲ್ಲಿರುವಂತ ನೀರ್ನೆಲ್ಲ ಚೆನ್ನಾಗಿ ಡ್ರೈನ್ ಮಾಡ್ಕೊಂಡ್ರೆ ಪಾಸ್ತಾ ನೀವು ಎಷ್ಟು ಬೇಯಿಸಿರ್ತಿರೋ ಹಾಗೆ ಇರುತ್ತೆ, ಜಾಸ್ತಿ ಮೆತ್ತಿಗೆ ಆಗೋದಿಲ್ಲ. ಟಿಪ್ ನಂಬರ್ 11,
ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಗಲೀಜ್ ಆಗ್ತಾ ಇರುತ್ತೆ, ಆದ್ರೆ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಜಾಸ್ತಿ ಕಷ್ಟ ಪಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಗ್ಯಾಸ್ ಸ್ಟೌವ್ ಎಷ್ಟೇ ಗಲೀಜ್ ಆಗಿದ್ರು ಕೂಡ ಕೇವಲ 5 ನಿಮಿಷದಲ್ಲಿ ಹೇಗೆ ಕ್ಲೀನ್ ಮಾಡಬೇಕು ಅಂತ ನೋಡೋಣ. ಫ್ರೆಂಡ್ಸ್, ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗ್ಯಾಸ್ ಕ್ಲೀನ್ ಮಾಡೋದು ತುಂಬಾನೇ ಸುಲಭ ಆಗುತ್ತೆ. ನೀವು ಗ್ಯಾಸ್ ಕ್ಲೀನ್ ಮಾಡುವಾಗ ಕೆಳಗಡೆ ಸಿಲಿಂಡರ್ ನ ಆಫ್ ಮಾಡ್ಕೊಳ್ಳಿ. ಇವಾಗ ಈ ಗ್ಯಾಸ್ ಸ್ಟೌವ್ ಬರ್ನ್ಸ್ ನ ತೆಗೆದು ಬಿಟ್ಟು ಪಕ್ಕಕ್ಕಿಡಿ. ಇದನ್ನ ಕೂಡ ಕ್ಲೀನ್ ಮಾಡೋದು ತೋರಿಸಿದೀನಿ ನಾನು ಆಲ್ರೆಡಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಳ್ಳಿ, ಅದರಲ್ಲಿ 2 ಟೀಸ್ಪೂನ್ ನಷ್ಟು ಡಿಟರ್ಜೆಂಟ್ ಪೌಡರ್ ನ ಹಾಕೊಳ್ಳಿ. ನೀವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತಿರೋ ಅದನ್ನೇ ಹಾಕಬಹುದು. ಇವಾಗ ಇದರಲ್ಲಿ ಒಂದ್ 1/2 ಕಪ್ ನಷ್ಟು ನೀರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಹಾಲು ಅಥವಾ ಏನಾದ್ರೂ ಚೆಲ್ಲಿರ್ತೀವಲ್ಲ ಗಟ್ಟಿಯಾಗಿರುತ್ತೆ, ಅದು ಕೂಡ ಈಸಿಯಾಗಿ ಹೋಗುತ್ತೆ. ಇವಾಗ ಈ ಸೋಪ್ ಪೌಡರ್ ಮಿಕ್ಸ್ ಮಾಡಿರೋ ನೀರ್ನ ಎಲ್ಲಾ ಕಡೆನೂ ಹಾಕೋಬೇಕು. ನೋಡಿ, ಈ ರೀತಿಯಾಗಿ ಎಲ್ಲಾ ಕಡೆ ಹಾಕಾದ್ಮೇಲೆ ಒಂದ್ 2 ನಿಮಿಷ ಚೆನ್ನಾಗಿ ನೆನಿಲಿಕ್ ಬಿಡಿ. ನೋಡಿ, ಇವಾಗ ಒಂದ್ 2 ನಿಮಿಷ ಆಗಿದೆ, ಇದು ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನ ಕ್ಲೀನ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನೀವು ಮನೆಯಲ್ಲಿ ಪಾತ್ರೆ ತೊಳಿತೀರಲ್ವಾ, ಆ ಬ್ರಷ್ ನ ತಗೊಂಡ್ಬಿಟ್ಟು ಈ ರೀತಿ ನಿಧಾನಕ್ಕೆ ಉಜ್ಜಿದ್ರೆ ಸಾಕು. ನೋಡಿದ್ರಲ್ವಾ, ತುಂಬಾನೇ ಸುಲಭವಾಗಿ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ನೀವು ಅವಾಗವಾಗ ಈ ರೀತಿ ಸೋಪ್ ಪೌಡರ್ ನ ಹಾಕ್ಬಿಟ್ಟು ತೊಳಿತಾ ಇದ್ರೆ ಗ್ಯಾಸ್ ಸ್ಟೌವ್ ತುಂಬಾನೇ ನೀಟಾಗಿ ಕಾಣತ್ತೆ, ಹಾಗೆ ಫುಲ್ ಶೈನಿಂಗ್ ಆಗಿರತ್ತೆ. ನೋಡಿದ್ರಲ್ವಾ, ಇದನ್ ಕ್ಲೀನ್ ಮಾಡೋದ್ ಏನ್ ಕಷ್ಟ ಏನ್ ಪಡ್ತಾ ಇಲ್ಲ, ಈಸಿಯಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಈ ಪ್ಲೇಟ್ಸ್ ನ ಕೂಡ ಕ್ಲೀನ್ ಮಾಡ್ಕೊಳ್ಳಿ, ಇದು ಕೂಡ ಅಷ್ಟೇ ಸುಲಭವಾಗಿ ಕ್ಲೀನ್ ಆಗತ್ತೆ. ನಿಮ್ಮ ಗ್ಯಾಸ್ ಸ್ಟೌವ್ ಇದಕ್ಕಿಂತ ಜಾಸ್ತಿ ಗಲೀಜಾದ್ರೂ ಕೂಡ ಪರವಾಗಿಲ್ಲ, ಈ ರೀತಿ ಒಂದ್ಸಲ ಕ್ಲೀನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನೀಟ್ ಆಗತ್ತೆ, ಹಾಗೆ ಫುಲ್ ಶೈನಿಂಗ್ ಆಗಿ ಕೂಡ ಇರುತ್ತೆ. ನೋಡಿ, ಇವಾಗ ಗ್ಯಾಸ್ ಸ್ಟೌವ್ ನ ಚೆನ್ನಾಗಿ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೊಂಡಾಗಿದೆ ಅಲ್ವಾ. ಸೊ ಇದನ್ನ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನೀರ್ನ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಕೈನಿಂದ ಈ ರೀತಿ ಸ್ವಲ್ಪ ಉಜ್ಜಿ ಉಜ್ಜಿ ತಿಕ್ಕಿ, ಯಾಕೆಂದ್ರೆ ನಾವು ಸರ್ಫ್ ಪೌಡರ್ ಹಾಕಿರ್ತೀವಲ್ಲ ಅಲ್ಲಲ್ಲಿ ಬೆಳ್ಳಗಿರುತ್ತೆ, ಅದನ್ನೆಲ್ಲ ನೀಟಾಗಿ ಕೈನಿಂದ ಈ ರೀತಿ ಲೈಟ್ ಆಗಿ ಉಜ್ಜಿದ್ರೆ ಹೋಗ್ಬಿಡತ್ತೆ. ನೋಡಿ, ನಾನು ಇನ್ನೂ ಪೂರ್ತಿಯಾಗಿ ಇದನ್ನ ವಾಶ್ ಮಾಡ್ಲಿಲ್ಲ, ಕಾಣ್ತಿದೆ ಅಲ್ವಾ ಎಷ್ಟು ಶೈನಿಂಗ್ ಆಗಿದೆ ಅಂತ. ಫ್ರೆಂಡ್ಸ್, ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡಾಗಿದೆ. ಇವಾಗ ಒಂದು ಬಟ್ಟೆನ ತಗೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಒರೆಸ್ಕೋಬೇಕು. ನೋಡಿ, ಎಲ್ಲ ನೀರೆಲ್ಲ ಚೆನ್ನಾಗಿ ಡ್ರೈನ್ ಮಾಡ್ಕೊಳ್ಳಿ. ನೋಡಿ, ಒಂದ್ 5 ನಿಮಿಷದಲ್ಲೇ ಕ್ಲೀನ್ ಆಗ್ಬಿಡ್ತು. ಈ ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡೋದಂತೂ ತುಂಬಾನೇ ಕಷ್ಟ ಆಗ್ತಿತ್ತು ನನಗೆ, ಬಟ್ ಇದನ್ನ ಫಾಲೋ ಮಾಡಿದಾಗಿಂದ ತುಂಬಾನೇ ಈಸಿ ಆಗಿದೆ. ಸೊ ನೀವು ಕೂಡ ಫಾಲೋ ಮಾಡಿ, ನಿಮಗೂ ಈಸಿ ಆಗತ್ತೆ. ಇದೇ ರೀತಿಯಾಗಿ ಪ್ಲೇಟ್ಸ್ ನ ಕೂಡ ಚೆನ್ನಾಗಿ ಒರೆಸ್ಬಿಟ್ಟು ಇಡಿ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಬರ್ನ್ಸ್ ಈ ರೀತಿ ಕಪ್ಪಗಾಗಿರತ್ತೆ, ಇದನ್ನ ಕ್ಲೀನ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇರ್ತೀವಲ್ವಾ. ಆದ್ರೆ ಇವಾಗ ಮನೆಯಲ್ಲಿ ಸುಲಭವಾಗಿ ಪಳಪಳ ಅಂತ ಹೊಳೆಯೋ ರೀತಿಯಾಗಿ ಕೂಡ ಮಾಡಬಹುದು. ಇದು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಏನಲ್ಲ, ನೋಡಬಹುದು ನೀವು ಎಷ್ಟು ಪಳಪಳ ಅಂತ ಇದೆ ಅಲ್ವಾ. ಬನ್ನಿ, ಇದು ಹೇಗ್ ಕ್ಲೀನ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ನ ತಗೊಳ್ಳಿ, ಅದರಲ್ಲಿ 1/4 ಕಪ್ನಷ್ಟು ವೆನೆಗರ್ ನ ಹಾಕಿ, ಮತ್ತೆ 1/4 ಕಪ್ನಷ್ಟು ನೀರ್ನ ಹಾಕಿ. ಇವಾಗ ಇದರಲ್ಲಿ ಈ ಗ್ಯಾಸ್ ಸ್ಟೌವ್ ಬರ್ನ್ಸ್ ನ ಈ ಬೌಲ್ ನಲ್ಲಿ ಹಾಕಿ ಇದರಲ್ಲಿ ಚೆನ್ನಾಗಿ ಮುಳುಗ್ಬೇಕು. ನೋಡಿ, ಇದಿನ್ನೂ ಮುಳುಗಿಲ್ಲ, ಇದಕ್ಕೆ ಇನ್ನೂ ಸ್ವಲ್ಪ ವೆನಿಗರ್ ಮತ್ತೆ ಸ್ವಲ್ಪ ನೀರ್ನ ಹಾಕೊಳ್ಳೋಣ. ಈ ರೀತಿಯಾಗಿ ಒಂದು ಸಣ್ಣ ಬೌಲ್ ನಲ್ಲಿ ಹಾಕಿಟ್ರೆ ಸಾಕು. ಒಂದು ನೈಟ್ ಪೂರ್ತಿ ಇಟ್ಬಿಟ್ಟು ಮಾರನೇ ದಿವಸ ಬೆಳಗ್ಗೆ ನೋಡಿ ಸ್ವಲ್ಪ ಸ್ವಲ್ಪ ಬೆಳ್ಳಗಾಗಿದೆ ಅಲ್ವಾ. ಇವಾಗ ಇದನ್ನ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಮನೇಲಿ ಪಾತ್ರೆ ತೊಳಿತೀವಲ್ಲ, ಆ ಬ್ರಷ್ ನ ತಗೊಂಡ್ಬಿಟ್ಟು ನೋಡಿ ಈ ರೀತಿಯಾಗಿ ಉಜ್ಜಿದ್ರೆ ಚೆನ್ನಾಗಿ ಬೆಳ್ಳಗಾಗುತ್ತೆ. ನೋಡಿದ್ರಲ್ವಾ, ಈ ರೀತಿ ಎಲ್ಲಾ ಕಡೆನೂ ಚೆನ್ನಾಗಿ ಉಜ್ಜಿ ಉಜ್ಜಿ ತಿಕ್ಕಬೇಕು. ನೀವು ಇದಕ್ಕೆ ಸ್ವಲ್ಪ ಸೋಪ್ ಕೂಡ ಹಾಕಿ ತೊಳಿಬಹುದು. ನೋಡಿ, ಬೆಳ್ಳಗಾಗ್ತಾ ಇದೆ. ಸೊ ಇದೇ ತರ ಎಲ್ಲಾ ಕಡೆನೂ ಚೆನ್ನಾಗಿ ತಿಕ್ಕಬೇಕು. ನೋಡಿ, ಇದು ಕ್ಲೀನ್ ಆಗಿದೆ. ನಾನು 2 ನೆನೆಸಿಟ್ಟಿದ್ದೆ ಅಲ್ವಾ, ನೋಡಿ ಇದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಇದು ಕೂಡ ಅಷ್ಟೇ, ಚೆನ್ನಾಗಿ ತಿಕ್ಕಿದ್ರೆ ಅದೇ ರೀತಿ ಬೆಳ್ಳಗಾಗತ್ತೆ. ಈ ರೀತಿ ನೀವು ಅವಾಗವಾಗ ಕ್ಲೀನ್ ಮಾಡೋದ್ರಿಂದ ಗ್ಯಾಸ್ ಸ್ಟೌವ್ ತುಂಬಾ ಕ್ಲೀನ್ ಆಗಿ ಕಾಣತ್ತೆ, ಹಾಗೆ ಈ ಚಿಕ್ಕ ಚಿಕ್ಕ ಹೋಲ್ಸ್ ಅಲ್ಲಿ ಕಸ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲೀನ್ ಆಗಿ ಹೋಗುತ್ತೆ. ನೋಡಿದ್ರಲ್ವಾ, ಇದು ಕೂಡ ಬೆಳ್ಳಗಾಗಿದೆ. ನೋಡಿ, ಈ ಗ್ಯಾಸ್ ಸ್ಟೌವ್ ಬರ್ನ್ಸ್ ನ ಕ್ಲೀನ್ ಮಾಡಾದ್ಮೇಲೆ ಚೆನ್ನಾಗಿ ಹೊಸ ತರ ಕಾಣುತ್ತೆ. ಪರ್ಫೆಕ್ಟ್. ನೋಡಿದ್ರಲ್ಲ ಫ್ರೆಂಡ್ಸ್, ಕಂಪ್ಲೀಟ್ ಗ್ಯಾಸ್ ಸ್ಟೌವ್ ಕ್ಲೀನಿಂಗ್ ಯಾವ ರೀತಿ ಮಾಡುದು ಅಂತ.